ನಮಸ್ಕಾರ ಸ್ನೇಹಿತರೆ, ನಮಗೆ ನಮ್ಮ ತಟ್ಟೆಲಿರೋ ಊಟಕ್ಕಿಂತ ನಮ್ಮ ಪಕ್ಕದಲ್ಲಿ ಕೂತು ಊಟ ಮಾಡುವಂಥ ವ್ಯಕ್ತಿಯ ತಟ್ಟೆನ ನೋಡೋದೇ ಅಭ್ಯಾಸ. ಎಷ್ಟು ರುಚಿಕರವಾದ ಊಟ ನಮ್ಮ ತಟ್ಟೆಲಿದ್ರೂ ನಾವು ಅವನ ತಟ್ಟೆ ನೋಡ್ಬಿಟ್ಟು ಊಟ ಮಾಡ್ತಾ ಇರ್ತೀವಿ. ಈ ಮನಸ್ಥಿತಿ ಬರೀ ನಮ್ಮ ತಪ್ಪಲ್ಲ, ಇದು ಬಾಲ್ಯದಿಂದಲೂ ನಮಗೆ ನಮ್ಮ ಗುರುಹಿರಿಯರು, ನಮ್ಮ ಅಪ್ಪ ಅಮ್ಮಂದರು, ನಮ್ಮ ಶಿಕ್ಷಕರು ಎಲ್ಲ ನಮ್ಮ ತಲೆಗೆ ತುಂಬಿರ್ತಾರೆ. ಅಪ್ಪ ಹೇಳ್ತಾರೆ, ನೋಡು ನಿಮ್ಮ ಅಣ್ಣನ ನೋಡ್ಕಲಿ, ಹೇಗೆ ಓದ್ತಾನವನು, 100ಕ್ಕೆ 100 ಅಂಕ ಪಡೀತಾನೆ, ನೀನು ಇದೆಯಾ. ಶಿಕ್ಷಕರು ಹೇಳ್ತಾರೆ, ನೋಡು ನಿನ್ನ ಸ್ನೇಹಿತನ ನೋಡ್ಕಲಿ, ಮಗ್ಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಪ್ರಮೇಯ ಗಣಿತ ಪ್ರಮೇಯಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾನೆ, ಕ್ಲಾಸ್ನಲ್ಲಿ ಅವನು ಫಸ್ಟ್ ಇದ್ದಾನೆ, ನೀನು ಇದೆಯಾ ದೊಡ್ಡ ಶಿಖಾಮಣಿ. ಈ ಥರ ಈ ಕಂಪ್ಯಾರಿಸನ್ ಎನ್ನುವುದು ನಮ್ಮ ಬಾಲ್ಯದಿಂದಲೂ ನಮ್ಮ ತಲೆಗೆ ತುಂಬಿದ್ದಾರೆ. ಹಾಗಾಗಿನೇ ನಾವು ಬೆಳೀತಾ ದೊಡ್ಡವರಾಗಿದಾಗ ನಮಗೆ ತಿಳಿಯದೇನೆ ಈ ಕಂಪ್ಯಾರಿಸನ್ ನಮ್ಮ ಮನಸ್ಥಿತಿ ನಮ್ಮ ಭಾವನೆಗಳಲ್ಲಿ ಅದು ಬೆರೆತು ಹೋಗಿದೆ. ಹಾಗಾಗಿನೇ ನಾವು ನಮ್ಮಲ್ಲಿರುವಂತಹ ಸಾಮರ್ಥ್ಯ, ನಮ್ಮಲ್ಲಿರುವಂತಹ ಒಂದು ಒಳ್ಳೆಯ ಗುಣಗಳಾಗಿರ್ಬೋದು, ನಮ್ಮಲ್ಲಿರುವಂತಹ ಒಂದು ಆಲೋಚನೆಗಳು, ಇದು ಯಾವುದ್ರ ಬಗ್ಗೆ ಗಮನ ಹರಿಸದೆ ನಮ್ಮ ಎದುರಿನಲ್ಲಿರುವಂಥ ವ್ಯಕ್ತಿ ಇರ್ಬೋದು, ನಮ್ಮ ಪಕ್ಕದ ಮನೆಯವನಿರ್ಬೋದು, ಅವ್ರನ್ನ ನೋಡಿ ಅವರಲ್ಲಿರುವಂಥದ್ದು ನನ್ನಲ್ಲಿಲ್ಲ ಅಂತ ನಾವು ಕೊರಗ್ತಾ ಇರೋರೇ ಜಾಸ್ತಿ. ನಾನು ಮತ್ತು ನೀವು ಈ ಥರ ಯೋಚನೆ ಮಾಡೋ ಥರನೇ ಒಂದು ಕಾಗೆ ತನ್ನ ಸಾಮರ್ಥ್ಯ ಹಾಗೂ ತನ್ನ ಜೀವನದ ಬಗ್ಗೆ ಕೀಳರಿಮೆಯನ್ನು ಹೊಂದಿ ಒಂದು ಮರದ ಮೇಲೆ ಕೂತ್ಕೊಂಡು ಅಳ್ತಾ ದುಃಖ ಪಡ್ತಾ ಇತ್ತು. ಈ ಕಾಗೆಯ ರೋದನೆಯನ್ನು ಗಮನಿಸಿದ ಋಷಿ ಅಲ್ಲಿಗೆ ಬಂದು ಆ ಕಾಗೆ ಕೇಳ್ತಾನೆ, ಅಲ್ಲಪ್ಪ ಕಾಗೆ ಯಾಕೆ ನೀನು ದುಃಖಿಸ್ತಾ ಇದೀಯಾ ಅಂತ. ಈ ಕಾಗೆ ಹೇಳುತ್ತೆ ಋಷಿಗೆ, ಈ ಪ್ರಪಂಚದಲ್ಲಿ ಎಷ್ಟಕ್ಕೊಂದು ಪಕ್ಷಿ ಪ್ರಾಣಿಗಳಿದ್ದಾವೆ, ಎಷ್ಟು ಸೊಗಸಾದ ಬಣ್ಣಗಳಿಂದ ಕೂಡಿದಾವೆ, ಆದರೆ ದೇವರು ನನ್ನನ್ನು ಈ ಕಪ್ಪು ಬಣ್ಣದಲ್ಲಿ ಸೃಷ್ಟಿ ಮಾಡಿದ್ದಾನೆ, ಒಂದು ಕೀಳು ವರ್ಗಕ್ಕೆ ಸೇರಿದವನಾಗಿದ್ದೀನಿ ನಾನು, ಜನರು ನನ್ನನ್ನು ಅಸಡ್ಡೆಯಿಂದ ನೋಡ್ತಾರೆ ಅಂತೇಳಿ ಈ ಕಾಗೆ ತನ್ನ ದುಃಖವನ್ನು ಋಷಿ ಹೇಳ್ಕೊತಾನೆ. ಋಷಿಗೆ ನಗು ಬರುತ್ತೆ. ಋಷಿ ಹೇಳ್ತಾನೆ, ಸರಿ ನಾನು ನಿನ್ನ ರೂಪವನ್ನು ಬದಲಿಸ್ತೀನಿ, ನಿನಗೆ ಯಾವ ಪಕ್ಷಿ ಅಂತ ಆಗಬೇಕು ಅಂತ ನೀನು ಹೋಗಿ ಆ ಪಕ್ಷಿಗಳನ್ನು ವಿಚಾರಿಸ್ಕೊಂಬಾ ಅಂತ ಈ ಕಾಗೆಗೆ ಋಷಿ ಹೇಳಿ ಕಳಿಸ್ತಾರೆ. ಈ ಕಾಗೆ ಒಂದು ಬಾತುಕೋಳಿ ಹತ್ರ ಬರುತ್ತೆ. ಅದು ನೀರಿನಲ್ಲಿ ಬಹಳ ಆರಾಮವಾಗಿ ವಿಹರಿಸ್ತಾ ಇರುತ್ತೆ. ಈ ಬಾತುಕೋಳಿ ಹತ್ರ ಕಾಗೆ ಬಂದು ಕೇಳುತ್ತೆ, ಈ ಪ್ರಪಂಚದಲ್ಲಿ ಅದೃಷ್ಟವಂತ ನೀನು, ಎಷ್ಟು ಸುಂದರವಾದ ಈ ಕೊಳದಲ್ಲಿ ಲೀಲಾಜಾಲವಾಗಿ ನೀನು ಆರಾಮವಾಗಿ ಈಜಾಡ್ತಾ ಇದೀಯಾ, ನನ್ನ ಬದುಕು ನೋಡು, ಕಪ್ಪುಗಿತೀನಿ, ಕೆಳವರ್ಗಕ್ಕೆ ಸೇರಿದವನು ಅಂತ ಇದರ ದುಃಖವನ್ನು ಈ ಬಾತುಕೋಳಿ ಹೇಳುತ್ತೆ. ಬಾತುಕೋಳಿ ಹೇಳುತ್ತೆ, ನನ್ನದೇನು ಜೀವನ, ಬರೀ ಚಿಕ್ಕ ಕೊಳದ ನಾನು ಓಡಾಡ್ತಿರ್ತೀನಿ, ಯಾವುದೋ ಮೊಸಳೆಗಳು ಇನ್ನೊಂದು ಪ್ರಾಣಿ ಒಂದು ನನ್ನ ತಿಂದಾಕುತ್ತೆ, ಯಾವತ್ತೋ ತಿಂದಾಕ್ಬೋದು ನನಗೆ ಗೊತ್ತಿಲ್ಲ. ಆ ಗಿಳಿ ನೋಡು, ಆ ಗಿಳಿಯ ಜೀವನ ನನ್ನ ಜೀವನಕ್ಕಿಂತ ಸುಂದರವಾದದ್ದು ಅಂತ ಈ ಕಾಗೆ ಈ ಗಿಳಿಯ ಬಳಿಗೆ ಹೋಗುತ್ತೆ. ಗಿಳಿಗೆ ಹೇಳ್ಕೊಳ್ಳುತ್ತೆ, ಗಿಳಿರಾಮ ನೀನು ಎಷ್ಟು ಸುಂದರವಾಗಿದೀಯಾ, ಹಚ್ಚ ಹಸುರಿನಿಂದ ನಿನ್ನ ದೇಹ ಸುಂದರವಾಗಿ ಕಾಣ್ತಾ ಇದೆ, ನೀನು ಪಕ್ಷಿಗಳಲ್ಲಿ ಸುಂದರವಾದ ಪಕ್ಷಿ, ನಿನ್ನ ಕೊಕ್ಕು ಎಷ್ಟು ಸುಂದರವಾಗಿದೆ, ಕೆಂಪನೆಯ ಬಣ್ಣ. ಈ ಗಿಳಿಯನ್ನು ವರ್ಣಿಸ್ತಾ ಇರುವಾಗ ಈ ಗಿಳಿ ಹೇಳುತ್ತೆ, ನನ್ನದೇನು ಜೀವನ, ನೀನು ಆ ನವಿಲನ್ನು ನೋಡು, ಎಷ್ಟು ಸುಂದರವಾದ ಪುಕ್ಕಗಳು, ಎಷ್ಟು ಸುಂದರವಾದ ವರ್ಣದಿಂದ ಕೂಡಿದೆ, ನನಗಿಂತ ಆ ನವಿಲೇ ಚಂದ ಅಂತ. ಈ ಕಾಗೆ ಮತ್ತೆ ಈ ನವಿಲಿನ ಬಳಿಗೆ ಬರುತ್ತೆ. ನವಿಲು ಹೇಳುತ್ತೆ, ನನ್ನದೇನು ಜೀವನ ಅಪ್ಪ, ನನ್ನನ್ನು ಈ ಸುಂದರವಾದ ನನ್ನ ಈ ಸೌಂದರ್ಯವೇ ನನಗೆ ಮುಳುವಾಗಿದೆ, ಜನರು ಬಂದು ನನ್ನ ಈ ಪುಕ್ಕವನ್ನು ಸುಂದರವಾದ ಪುಕ್ಕವನ್ನು ಕೇಳ್ತಾರೆ, ನನಗೆ ಬಹಳ ನೋವಾಗುತ್ತೆ, ನನ್ನ ತಂದು ಮೃಗಾಲಯದಲ್ಲಿ ಕೂಡ ಹಾಕಿದ್ದಾರೆ, ನನ್ನ ಸೌಂದರ್ಯವೇ ನನಗೆ ಮುಳುಗಾಗಿದೆ, ಆದರೆ ನೀನು ನೋಡು ನಿನ್ನ ಸೌಂದರ್ಯ ಇಲ್ಲದೇ ಇರುವಂಥ ಕಾಗೆ ನೀನು, ಹಾಗಾಗಿ ನಿನಗೆ ಯಾರೂ ತೊಂದರೆ ಕೊಡೋದಿಲ್ಲ, ನಿನ್ನ ಬದುಕನ್ನು ನೀನೇ ಕಟ್ಕೊಳ್ತೀಯ, ನಿನಗೆಲ್ಲಬೇಕು ಅಲ್ಲಿ ಹಾರಾಡ್ತಿರ್ತೀಯ, ನಿನಗೇನು ಬೇಕು ಅದು ತಿಂತೀಯ, ನಿನಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ, ನಿನ್ನ ಜೀವನಕ್ಕೆ ಯಾರೂ ಅಡ್ಡಗಾಲು ಹಾಕೋದಿಲ್ಲ, ನೀನು ಬಹಳ ಸ್ವತಂತ್ರ ಜೀವಿ ಈ ಪ್ರಪಂಚದಲ್ಲಿ ನೀನು ಅಂತೇಳಿ ಈ ನವಿಲು ಈ ಕಾಗೆಗೆ ನಿನ್ನ ಜೀವನವೇ ಶ್ರೇಷ್ಠ ಅಂತೇಳಿ ತಿಳಿ ಹೇಳುತ್ತೆ. ನೀನು ಭೇಟಿ ಮಾಡಿ ಬಂದಂತಹ ಈ ಬಾತುಕೋಳಿ ಆಗಿರ್ಬೋದು, ಗಿಳಿ ಆಗಿರ್ಬೋದು, ನವಿಲು, ನಮ್ಮೆಲ್ಲರನ್ನು ಈ ಮನುಷ್ಯರು ಮೃಗಾಲಯಗಳಲ್ಲಿ ಪಂಜರಗಳಲ್ಲಿ ಕೂಡ ಹಾಕಿದ್ದಾರೆ. ಅವರು ತಮ್ಮ ಆನಂದಕ್ಕೋಸ್ಕರ, ತಮ್ಮ ಸುಖಕ್ಕೋಸ್ಕರ ನಮ್ಮನ್ನು ಹಿಂಸೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಸೌಂದರ್ಯ. ಆದರೆ ಒಂದು ಕಾಗೆಯನ್ನು
ಯಾವುದಾದ್ರೂ ಒಂದು ಪಂಜರದಲ್ಲಾಗ್ಲಿ ಇಲ್ಲ ಯಾವುದೇ ಒಂದು ಮೃಗಾಲಯಗಳಲ್ಲಾಗ್ಲಿ ಕೂಡಾಕಿರದಂತ ಇತಿಹಾಸ ಇದೆಯಾ? ಹಾಗಾಗಿ ಕಾಗೆ ಜನ್ಮವನ್ನು ಹೊಂದಿದಂತ ನೀನೇ ಪುಣ್ಯವಂತ. ಈ ಕಾಗೆಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಋಷಿಗಳ ಬಳಿ ಹೇಳುತ್ತೆ, ನಾನು ಕಾಗೆಯಾಗಿ ಜನಿಸಿರುವುದು ನನ್ನ ಪುಣ್ಯ ಋಷಿಗಳೇ, ನನಗೆ ಇನ್ಯಾವ ಪಕ್ಷಿಗಳ ರೀತಿ ಆಗೋದು ಬೇಡ, ನಾನು ಕಾಗೆಯಾಗಿ ಉಳಿತೀನಿ ಅಂತೇಳಿ ಹೇಳುತ್ತೆ. ಬಹಳಷ್ಟು ಸಮಯ ಸ್ನೇಹಿತರೆ ನಮಗೆ ನಮ್ಮ ಜೀವನದ ಬಗ್ಗೆ ಈ ಕೀಳರಿಮೆ ಮೂಡುವುದು ಸಹಜ. ನಾನು ಅಂಬಾನಿ ಮಗ ಆಗಿಲ್ವಲ್ಲ, ನಾನು ಬಿಲ್ ಗೇಟ್ಸ್ ಅವರ ಮಗ ಆಗಿಲ್ಲಲ್ಲ, ನಾನು ಶ್ರೀಮಂತರ ಮಗನಾಗಿ ಹುಟ್ಟಿಲ್ಲಲ್ಲ, ಈ ಥರದೆಲ್ಲ ಆಲೋಚನೆಗಳು ಬರೋದು ನಮ್ಮಲ್ಲಿ ಸಹಜ. ಆದರೆ ನಮ್ಮಲ್ಲಿರುವಂಥ ಸೌಭಾಗ್ಯ, ನಾವು ಇವತ್ತಿನಲ್ಲಿ ಇರುವಂಥ ನೆಲೆಗಟ್ಟು, ನಾನು ಹಿಂದೆ ಹೇಗಿದ್ದೆ ಇವತ್ತು ಹೇಗಿದ್ದೀನಿ, ಈ ಥರದೆಲ್ಲ ಆಲೋಚನೆಗಳನ್ನು ನಾವು ಮೆಲುಕು ಹಾಕಿದ್ರೆ ನನ್ನ ಜೀವನವು ಯಾವುದೇ ರೀತಿಯ ಕೊರತೆಯಿಂದ ಕೂಡಿಲ್ಲ ಅನ್ನೋದು ಸತ್ಯವಾದ ಮಾತು. ಸ್ನೇಹಿತರೆ ಯೋಚನೆ ಮಾಡಿ, ಯಾವತ್ತು ಯಾವ ಹಗಲುಗನಸು ಕಂಡಿರಲಿಲ್ಲ ರಷ್ಯಾ ಬಂದು ಉಕ್ರೇನ್ ಮೇಲೆ ದಾಳಿ ಮಾಡುತ್ತೆ, ನಾವು ಇಷ್ಟು ಐಷಾರಾಮಿ ಜೀವನ ನಡೆಸುತ್ತಿದ್ದಂಥ ಉಕ್ರೇನ್ನ ಜನತೆ ನಾವಿವತ್ತು ಭಿಕ್ಷುಕರ ರೀತಿ ಪರದೇಶಿಗಳಾಗಿ ತನ್ನ ಸ್ವಂತ ದೇಶವನ್ನು ತಾವು ಮಾಡಿದ ಎಲ್ಲ ಸಂಪತ್ತುಗಳನ್ನು ಆಸ್ತಿಪಾಸ್ತಿಗಳನ್ನು ಮನೆಯನ್ನು ಎಲ್ಲ ಕಳ್ಕೊಂಡು ಮಕ್ಕಳನ್ನು ಅಪ್ಪ ಅಮ್ಮನ ಕಳ್ಕೊಂಡು ಪರದೇಶಿಗಳಾಗಿ ಎಲ್ಲೋ ಭಿಕಾರಿಗಳಂತೆ ಬದುಕ್ತೀವಿ ಅಂತ ಅವರು ಒಂದು ಹಗಲುಗನ್ನು ಸಮೇತ ಕಂಡಿರಲ್ಲ ಅವರ ಜೀವನ. ನಾವು ಇವತ್ತು ಭಾರತದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ನಾವಿರುವ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಒಳ್ಳೆಯ ರೀತಿಯ ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನೋದು ಯಾವುದೇ ಸಂಶಯವಿಲ್ಲದದ್ದು. ಹಾಗಾಗಿ ನಮಗೆ ಕಂಪ್ಯಾರಿಸನ್ ಬೇಡ, ನಮಗಿರುವಂತಹ ಒಂದು ಎಲ್ಲ ರೀತಿಯ ಒಳ್ಳೆಯ ಸಂಬಂಧಗಳಿರ್ಬೋದು, ಕೆಲಸ ಇರ್ಬೋದು, ಮತ್ತೊಂದು ಎಲ್ಲದರಲ್ಲೂ ನಾವು ಅದೃಷ್ಟವಂತರು ಅನ್ನೋದು ನೆನೆದು ನಮ್ಮಲ್ಲಿರುವಂತಹ ನಾವು ಮಾಡಬೇಕಾದಂಥ ಇನ್ನು ಮುಂದೆ ಒಳ್ಳೆಯ ಕೆಲಸಗಳ ಬಗ್ಗೆ ಫೋಕಸ್ ಮಾಡಿದ್ರೆ ನಮ್ಮ ಜೀವನ ಸುಂದರವಾಗಿರುತ್ತೆ. ಇರುವ ಭಾಗ್ಯವ ನೆನೆದು ಭಾರ ನೆಂಬುದ ಬಿಡು ಹರ್ಷಕ್ಕಿದ ದಾರಿ ಎನ್ನುವ ಕವಿರಾಣಿಯೊಂದಿಗೆ ನನ್ನ ಸಂದೇಶವನ್ನು ಮುಗಿಸ್ತೀನಿ. ಈ ಕತೆ ಮತ್ತು ಈ ಸಂದೇಶ ನಿಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.